ದಣಿವರಿಯದ ನಾಯಕ, ರಾಜ್ಯ ಕಂಡ ಅತ್ಯಂತ ಅಪರೂಪದ ಜನನಾಯಕನ ಜೊತೆ ನಾನಿದ್ದೀನಿ. ಬನ್ನಿ ಅವ್ರ ಹತ್ರ ಕೇಳೋಣ, ಅವರ ಅಂತರಾಳದ ಮಾತುಗಳನ್ನು ಆಲಿಸೋಣ. ಸರ್, 7 ದಶಕಗಳಿಂದ ನೀವು ಚುನಾವಣಾ ಪಯಣ ಮಾಡ್ತಾನೆ ಇದ್ದೀರಾ. ನೀವು ರಾಜಕೀಯ ಪಯಣದಲ್ಲಿ ಯಾವತ್ತಾದರೂ ಬೇಡಪ್ಪ ಸಾಕು ಸಹವಾಸ ಅನಿಸಿದ್ದಿದೆಯಾ? ನೋಡಿ, ನನಗೆ ಸಾಕು ಅನ್ನೋ ಶಬ್ದ ನನ್ನಲ್ಲಿ ಇಲ್ಲ. ಯಾಕೆಂದರೆ ಒಂದೇ ಒಂದು ಮಾತನ್ನು ತಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಸಾಮಾನ್ಯ ರೈತರ ಕುಟುಂಬದಿಂದ ಬಂದನು, ಒಬ್ಬ ಹಳ್ಳಿಗ. ನಾನು ಹೆಚ್ಚು ದೊಡ್ಡ ವಿದ್ಯಾವಂತ ಅಲ್ಲ. ನಾನು ಓದಿದ್ದು ಇಂಜಿನಿಯರಿಂಗ್ ಡಿಪ್ಲೊಮಾನ, ಆದರೆ ಸ್ಕೂಲ್ ಮೇಸ್ಟ್ರು ಆಗಿದ್ದೆ. ನಾನು ಇಲ್ಲ, ಒಂದು ಕುರು ಇತ್ತು ನಿಜ, ನನಗೆ ಮುಖದಲ್ಲಿ ಮೂಗನ್ನು ಒರೆಸ್ಕೊಳ್ಳೋದು ಕೂಡ ಗೊತ್ತಿಲ್ಲ. ಆಗ ಸತ್ಯ ಹೇಳ್ತೀನಿ, ಆಗ ಈ ಇದು ಬರ್ತಾರೆ ಬುಡು ಹುಡುಕಿಯವರು, ಈ ಹುಡುಗ ಚಕ್ರವರ್ತಿ ಆಗುತ್ತೆ, ಈ ಹುಡುಗ ಈ ಮೂಗಲೆಲ್ಲ ಗೊಣ್ಣೆ ಸುರಿಸ್ಕೊಂಡಿದೆ, ತುಂಬ ರೇಗ್ಬಿಟ್ರು ನಮ್ಮ ದೊಡ್ಡಮ್ಮ. ಸೊ ಅದು ನನಗೆ ಜ್ಞಾಪಕ ಇದೆ, ನನಗೆ ಭಗವಂತ ಜ್ಞಾಪಕ ಶಕ್ತಿ ಕೊಟ್ಟಿದ್ದಾನೆ. ಬಂದೆ ಪಾರ್ಲಿಮೆಂಟಲ್ಲಿ ಈ 8 ಮಾರ್ಚ್ 2013 ಡಾಕ್ಟರ್ ಜಯಲಲಿತಾ ಅವರು ಆ ಫೈನಲ್ ಅವಾರ್ಡ್ ನೋಟಿಫಿಕೇಷನ್ ಕೈಲಿ ಹಿಡ್ಕೊಂಡು ನನ್ನ ಬರ್ತ್ಡೇ ಗಿಫ್ಟ್ ಅಂತ ಹೇಳಿದರು. ಅವತ್ತು ನನಗೆ ಪಾರ್ಲಿಮೆಂಟಲ್ಲಿ ತುಂಬ ನೋವಾಯಿತು. ಅಲ್ಲ, ನಿಮ್ಮಲ್ಲಿ ರಾಜಕೀಯ ನೋಡಿದ್ರು ಸರ್, ದೇವೇಗೌಡರನ್ನು ವಿಲನ್ ಮಾಡ್ತಾರೆ ಯಾವಾಗಲೂ, ಯಾಕಾಗಿ? ಅದು ಕಾರಣ ಏನಂದರೆ, ಸತ್ಯವನ್ನು ನಾವು ನುಡಿದಾಗ ಅದು ಕೈ ಹಾಕಿ, ಈ ಅಸತ್ಯ ಹೇಳಬೇಕು ಅನ್ನೋದು ಇಲ್ಲ. ನನ್ನ ಮಗ BJP ಜೊತೆ ಹೋದಾಗ ಕೂಡ ನಾನು ನೊಂದಿದ್ದೇನೆ, ಗಂಡನಿಗೆ ಹಾಕಿದ್ದೇನೆ, 4.5 ತಿಂಗಳು ಹಾಸಿಗೆ ಹಿಡಿದು ಮಲಗಿದ್ದೇನೆ. ಈ ವಯಸ್ಸಲ್ಲಿ ನಮಗೆ ಈ ವಯಸ್ಸಲ್ಲಿ ಸುಸ್ತು ಅನಿಸುತ್ತೆ. ನೀವು ನಿಮ್ಮನ್ನು ನೀವು ಬಾಡಿ, ಈಗ ಮನಸ್ಸು ತರುಣ ಆಗಿದ್ರು ಕೂಡ ಬಾಡಿ ಅದೇ ರೀತಿ ಮೇಂಟೈನ್ ಮಾಡೋದು ಭಾರಿ ಕಷ್ಟ ಆಗುತ್ತೆ, ಬಟ್ ಹೇಗೆ ಮೇಂಟೈನ್ ಮಾಡ್ತೀರಿ? ಈಗ ಸತ್ಯ ಹೇಳೋದಾದರೆ, ಈಗ 4 ತಿಂಗಳು 10 ದಿನ ಬೆಡ್ ರಿಡನ್ ಆಗಿದ್ದೆ, ಯಾವ ಅಸತ್ಯ ಇಲ್ಲ. 2.5 ತಿಂಗಳು ನಿದ್ರೆ ಅನ್ನೋ ಶಬ್ದ ಕಾಣಲಿಲ್ಲ. ಕೆಲವರು ಒಂದ್ಸಲ ಹೇಳ್ತಾರೆ, ದೇವೇಗೌಡರಿಗೆ 80 ವರ್ಷ ಆಯಿತು, ಮಕ್ಕಳು ಆಲ್ರೆಡಿ ರಾಜಕೀಯದಲ್ಲಿ ಬೆಳೆದು ನಿಂತಿದ್ದಾರೆ, ಇವರು ಯಾಕೆ ಈಗಲೂ ಕೂಡ ರಾಜಕೀಯದಲ್ಲಿದ್ದಾರೆ ಅಂತ. ಈ ಪಕ್ಷನ ನಾಶ ಮಾಡಬೇಕು ಅಂತೇಳಿ ಎಲ್ಲ ಸರ್ವ ಪ್ರಯತ್ನ ನಡೆಸಿದರು. 2 ದೊಡ್ಡ ಸಮುದಾಯ ನನ್ನಿಂದ ಹೋದರೆ ದೇವೇಗೌಡರು ಮುಗದೇ ಹೋಗ್ತಾರೆ ಅಂತ. 7 ದಶಕ ರಾಜಕೀಯದಲ್ಲಿ ಸಾಕಷ್ಟು ನಾಯಕರನ್ನ ನೋಡಿದ್ರೆ, ನೀವು ನಾಯಕರನ್ನ ಬೆಳೆಸಿದ್ರಿ, ಈ ನಿಮ್ಮ JDS ಆಸ್ ಎ ನಾಯಕರಾಗಿ ನೀವು ಯಾರೋ ನಾಯಕರನ್ನ ಬೆಳೆಸಿಲ್ಲ, ನಿಮ್ಮ ಮಕ್ಕಳನ್ನ ಮಾತ್ರ ಬೆಳೆಸಿಲ್ಲ ಅನ್ನೋ ಒಂದು ಆರೋಪನೂ ಇದೆ, ಅದು ನಿಮಗೂ ಗೊತ್ತಿದೆ. ನನ್ನ ಮುಂದಿನ ಉತ್ತರಾಧಿಕಾರಿ ವೈಕೆರಾಮಯ್ಯ ಅಂತ ಹೇಳಿದೆ. ಸಿದ್ದರಾಮಯ್ಯನ ವ್ಯಕ್ತಿ ಅಲ್ಲ, ಶಕ್ತಿ ಅಂತ ಹೇಳಿದೆ. ಈಗ ತೃಪ್ತಿ ಇದೆಯಾ ಸರ್ ಕುಮಾರಸ್ವಾಮಿ ಅವರು ಮಾಡ್ತಿರುವಂಥ ಕೆಲಸಗಳ ಬಗ್ಗೆ? ನಾನು ಹೌದು, ಕೆಲವು ತೃಪ್ತಿ ಬಂದರೂ ಕೆಲವು ಸಾರಿ ಎಡುತ್ತಾರೆ. ಮೇಲೆ ಇದ್ದಾನೆ, ನಾವೇನಿದ್ರು ಕೂಡ ಬರೀ ಪಾತ್ರದಲ್ಲಿ, ಇದರಲ್ಲಿ ಸಾಕಷ್ಟು ಅರ್ಥ ಇದೆ. ಇನ್ನಷ್ಟು ಮಾತಾಡೋಣ, ಬಟ್ ಈಗ ಅವರಿಗೆ ಸಮಾರಂಭಕ್ಕೆ ಹೋಗೋಕ್ಕಿದೆ, ಅವರಿಗೆ ಬಿಡು ಮಾಡ್ಕೊಳ್ಳಿ. ಕಾರ್ಯಕರ್ತರನ್ನು ಕಂಡದ್ದೆ ತಡ ಗೌಡರು 20 ಯುವಕನಾಗಿ ಬಿಟ್ಟರು. ಅವರಿಗೆ ಅನ್ನ ಆಹಾರ ಉಸಿರು ಎಲ್ಲವೂ ರಾಜಕೀಯ. ಸುಡೋ ಸುಡು ಬಿಸಿಲಿದ್ರೂ ಬೋಳು ತಲೆಗೊಂದು ಟವಲು ಹಾಕದೆ ಪ್ರಚಾರ ಮಾಡುವ ಗೌಡರ ಸ್ಟೈಲ್ ಅನ್ನು ಒಮ್ಮೆ ನೋಡಿ. ಮಧ್ಯಾಹ್ನ ಮೂರು ಗಂಟೆಗೆ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಊಟದ ಬ್ರೇಕ್ ತೆಗೆದುಕೊಂಡರು ಗೌಡರು. ರಾಗಿ ಮುದ್ದೆ ಸೊಪ್ಪು ಸಾರು, ಇದು ಮಣ್ಣಿನ ಮಗನ ಫೇವರೇಟ್ ಫುಡ್. ಆದರೆ ಗಂಟೆ ಈಗ 3. ಸತತವಾಗಿ ಚುನಾವಣಾ ಪ್ರಚಾರದಲ್ಲಿ ತೊಡಗಿರೋದ್ರಿಂದ ಸರಿಯಾದ ಸಮಯಕ್ಕೆ ಊಟ ಮಾಡೋಕ್ಕಾಗಲ್ಲ. ಆದರೂ ಕೂಡ ಇವತ್ತು ಬಿಡುವು ಮಾಡಿ ರಾಗಿ ಮುದ್ದೆ ಉಣ್ತಿದ್ದಾರೆ. ಇವರಿಗೆ ಕಾರ್ಯಕರ್ತರ ಜೊತೆ ಒಂದು ತುತ್ತು ತಿನ್ನದೆ ಅಮೃತಕ್ಕೆ ಸಮಾನತೆ. ಊಟ ಮಾಡಿ ವಿರಾಮ ಮಾಡಲೂ ಪುರುಸುತ್ತಿಲ್ಲ. ಮತ್ತೆ ಚುನಾವಣಾ ಕಣದತ್ತ ಪಯಣ.
ದೇವೇಗೌಡರ ಇನ್ನಷ್ಟು ಸಾಹಸ ಸ್ನೇಹಿತರ ಅಭಿಮಾನಿಗಳ ಮಾತು ಕೇಳೋಣ ಚಿಕ್ಕದೊಂದು ಬ್ರೇಕ್ನ ನಂತರ.